ವಿಲನ್ ಆದಮೇಲೆ ಅಂದರೆ ಲೈಕ್ ಹೇಳಬೇಕು ಅನಿಸುತ್ತೆ ಬಟ್ ಡಾರ್ಲಿಂಗ್ ಎಲ್ಲಿ ಯಾಕೆ ಬಂದೆ ಇಲ್ಲ ಅದು ಮೇಡಮ್ ಅವ್ರ ತಮ್ಮನ್ನ ಒಬ್ಬನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಸೊ ಮೇಡಮ್ ತಮ್ಮನ್ನ ಅದು ನಮ್ಮ ಬ್ಯಾನರ್ಲ್ಲಿ ಇಂಟ್ರೂಸ್ ಮಾಡ್ತೀವಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಹೊರಟಿದ್ದೀನಿ ಎಷ್ಟು ಮೊಂಡುತನದಿಂದ ಎಷ್ಟು ಸಾಧ್ಯ ಅಷ್ಟು ಸಾಧ್ಯ ಹಂಗು ಕೈ ಹಾಕಿದ್ದೀನಿ ಇಸ್ ಗೋಯಿಂಗ್ ಆನ್ ಅದು ತಾನ್ವಿ ಫಿಲಿಮ್ಸು ಮನೋರ್ ಸಾರ್ ಪ್ರೊಡಕ್ಷನ್ನೇ ನಡೀತಾ ಇದೆ ಅದು ಇನ್ ಏನೇನು ಚರ್ಚೆಗಳು ನಡೀತಾ ಇದೆ ಐ ಥಿಂಕ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲೇ ಹೈಯೆಸ್ಟ್ ಬಜೆಟ್ ಆಗೋ ಇದಿದೆ 6 ಜನ ಹೀರೋಗಳು ಬರ್ತಾರೆ ಐ ಥಿಂಕ್ ಇಡೀ ಇಂಡಿಯನ್ ದ ಬಿಗ್ ಬಿಗ್ ಸ್ಟಾರ್ಸ್ಗಳೆಲ್ಲ ಬರ್ತಾರೆ ಐ ಥಿಂಕ್ ಅಲ್ಲಿ ಸೂನ್ ನೆಕ್ಸ್ಟ್ 18th ಅನೌನ್ಸ್ಮೆಂಟ್ ಮಾಡ್ತೀನಿ ಅದು ಏನು ಯಾರು ಎತ್ತ ಅಂತ ಎಸ್ 100% ಬೇರೆ ಯಾರ ಕಥೆನೂ ಮಾಡಲ್ಲ ಮಗ ನಾವೇ ಬರಿತೀವಿ ಮಲ್ಟಿ ಲ್ಯಾಂಗ್ವೇಜ್ ಅಂತಿಲ್ಲಪ್ಪ ಅದು 7 ಲ್ಯಾಂಗ್ವೇಜ್ ಮಾಡ್ಬೇಕು ಯಾಕೆಂದರೆ ಅಷ್ಟು ದುಡ್ಡು ರಿಟರ್ನ್ಸ್ ಆಗಲಿ ಮತ್ತು ಅಷ್ಟು ದುಡ್ಡು ಒಬ್ಬೊಬ್ಬ ಹೀರೋಗೆ ಇಲ್ಲಾಂದ್ರೂ ಎಬೋ ನಿಮಗೆ ಅವರು 50 ಕ್ರೋರ್ಸ್ 40 ಕ್ರೋರ್ಸ್ ಆ ಥರ ಅವರೆಲ್ಲ ಅವ್ರನ್ನೆಲ್ಲ ಕೊಟ್ಟು ಅಷ್ಟು ಬಜೆಟ್ ಹಾಕ್ಕೊಂಡು ಮಾಡ್ತಿದ್ದೀವಿ ಈಗಾಗಲೇ 3 ಜನ ಹೀರೋಗಳು ಒಪ್ಕೊಂಡಿದ್ದಾರೆ ಸೊ ಈಗ ಇನ್ನು 3 ಜನ ಹೀರೋಗಳಿಗೆ ದೊಡ್ಡ ದೊಡ್ಡ ಲೆಜೆಂಡ್ರಿಗಳು ಸೊ ಮೇಲ್ ಕಳಿಸಿದ್ದೀನಿ ಆ್ಯಂಡ್ ಅವ್ರಿಗೆ ತುಂಬ ಕಥೆಯೆಲ್ಲ ಇಷ್ಟ ಆಗಿದೆ ತುಂಬ ಚೆನ್ನಾಗಿದೆ ಅಂತಿದ್ದಾರೆ ಲೆಟ್ಸ್ ಸಿ 18th ರಿಲೀಸ್ ದಿನ ನಾನು 18th ಅನೌನ್ಸ್ಮೆಂಟ್ ಮಾಡ್ತೀನಿ ಇದೆಲ್ಲ 18th ಅನೌನ್ಸ್ಮೆಂಟ್ ಮಾಡ್ತೀನಿ ಗೋಯಿಂಗ್ ಆನ್ ನಡೀತಾ ಇದೆ ವಿತ್ ಸೇಮ್ ಪ್ರೊಡಕ್ಷನ್ ಮನೋಹರ್ ಅವರ 6 ಜನ ಹಿಂದಿಯಿಂದ ಒಬ್ಬರು ಬರ್ತಾರೆ ತೆಲುಗುವಿಂದ ಒಬ್ಬರು ಬರ್ತಾರೆ ತಮಿಳಿಂದ ಒಬ್ಬರು ಬರ್ತಾರೆ ಕನ್ನಡದಲ್ಲಿ ಒಬ್ಬರು ಬರ್ತಾರೆ ಈ ಥರ ನಟೆ ಒಂದು ಇದಿರಲ್ಲ ಮಲಯಾಳಂ ಒಬ್ಬರು ಬರ್ತಾರೆ ಅದು ಪ್ಲ್ಯಾನ್ ಇಲ್ಲ ಈಗ ಬಾಹುಬಲಿ ಮಾಡಿದಾಗ ಬಜೆಟ್ ಇತ್ತಾ ರೋಬೋ ಮಾಡಿದಾಗ ಬಜೆಟ್ ಇತ್ತಾ ಸೊ ಒಂದು ಸ್ಟೆಪ್ ಹಾಂ ವಿಲನ್ ಮಾಡಿದಾಗ ಬಜೆಟ್ ಇರಲಿಲ್ಲ ಸೊ ಹಂಗೆ ಆ ಸಿನಿಮಾ ಒಂದು ಸ್ಟೆಪ್ ಮೇಲೆ ಹೋಗ್ತಿದ್ವಿ ಏನಕ್ಕೆ ಅಂದರೆ ಈ ಸಿನಿಮಾ ತುಂಬ ಪ್ರೀತಿಯಿಂದ ಕೆ ಸಿ ಎನ್ ಕುಮಾರ್ ಅವರು ಜಾಕ್ ಮಂಜು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ಒಳ್ಳೆ ದುಡ್ಡಿಗೆ ಸಿನಿಮಾ ತಗೊಂಡಿದ್ದಾರೆ ಅಂದರೆ ಅದ್ಭುತವಾಗಿ ಸಿನಿಮಾ ಸೇಲ್ ಆಗಿದೆ ಸೊ ತುಂಬ ಖುಷಿಯಾಗಿದ್ದಾರೆ ನಮ್ಮ ಡಾರ್ಲಿಂಗ್ ಇವರು ಆಮೇಲೆ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ 18ಕ್ಕೆ ಹೇಳ್ತೀನಿ ಎಲ್ಲ 18ಕ್ಕೆ ರಿಲೀಸ್ ಆಗಲಿ ಪಿಕ್ಚರು 18ಕ್ಕೆ ಅನೌನ್ಸ್ಮೆಂಟ್ ಮಾಡ್ತೀನಿ ಮಧ್ಯರಾತ್ರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು